ಕಾಂಗ್ರೆಸ್ನಲ್ಲೀಗ ಭಾರತ್ ಜೋಡೋ ಯಾತ್ರೆಯ ಸಡಗರ ಮನೆ ಮಾಡಿದ್ದು, ಚಾಮರಾಜ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ವಾಸು ಅಯ್ಯೂಬ್ ಖಾನ್ ಮುಂದಾಳತ್ವದಲ್ಲಿ, ರೆಹಮತ್ತುಲ್ಲಾ ಟಿಪ್ಪು ನೇತೃತ್ವದಲ್ಲಿ ಭಾರತ್ ಜೋಡೋ ಯಾತ್ರೆಗೆ ಸಂಬಂಧಿಸಿದಂತೆ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಮೈಸೂರಿನ ಸೆಂಟ್ ಫಿಲೋಮಿನಾಸ್ ಚರ್ಚ್ ಬಳಿ ಬೃಹತ್ ಮೆರವಣಿಗೆಯ ಮೂಲಕ ಭಾರತ್ ಜೋಡೋ ಯಾತ್ರೆಯ ಪೂರ್ವಭಾವಿ ಸಭೆಗೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಅಯ್ಯೂಬ್ ಖಾನ್, ಶೌಕತ್ ಪಾಷಾ, ಶಹಬುದ್ದೀನ್, ಸೈಯದ್ ಇಕ್ಬಾಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಯುವ ನಾಯಕ ರಾಹುಲ್ ಗಾಂಧಿಯವರು ಭಾರತದಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡುವ ಉದ್ದೇಶದಿಂದ ವಾಕ್ ಫಾರ್ ಇಂಟಿಗ್ರಿಟಿ, ನಮ್ಮ ಉದ್ದೇಶ ಯಾವುದೇ ಚುನಾವಣೆಗಳಾಗಲಿ, ಇನ್ಯಾವುದೇ ಪಕ್ಷದ ವಿರುದ್ಧವಾಗಲಿ ಯಾವುದೇ ಉದ್ದೇಶ ಅಲ್ಲ ನಮ್ಮದು. ನಮ್ಮ ಉದ್ದೇಶ ಒಂದೇ, ಭಾರತ ಜೋಡೋ ಅಂತ ಹೇಳಿದ್ರೆ ಅಂದು ಮಹಾತ್ಮ ಗಾಂಧಿ, ಇಂದು ರಾಹುಲ್ ಗಾಂಧಿ. ನಮ್ಮ ಉದ್ದೇಶ ಅಂದಿನ ಮಹಾತ್ಮ ಗಾಂಧಿಯವರ ಉದ್ದೇಶ ಒಂದೇ ಇತ್ತು, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ಅದಕ್ಕೋಸ್ಕರ ಭಾರತದ ಉದ್ದಕ್ಕೂ ಅವರು ವಾಕ್ ಮಾಡಿ ನಮ್ಮೆಲ್ಲರಿಗೂ ಸ್ವತಂತ್ರವನ್ನು ತಂದುಕೊಟ್ರು. ಇವತ್ತು ನಾವು ಸ್ವತಂತ್ರ ಭಾರತದಲ್ಲಿ ಎಷ್ಟು ಸ್ವತಂತ್ರವಾಗಿದ್ದೇವೆ ಅಂತ ಹೇಳಲಿಕ್ಕೆ ತಮ್ಮೆಲ್ಲರಿಗೂ ನಮಗೆ ಗೊತ್ತಿದೆ, ನಾವೆಲ್ಲ ಎಷ್ಟು ಸ್ವತಂತ್ರವಾಗಿದ್ದೇವೆ ಅಂತ. ಅದಕ್ಕೋಸ್ಕರ ಈ ಭಾರತ ಜೋಡೋ ಯಾತ್ರೆ ಮೂಲಕ ನಾವೆಲ್ಲರೂ ಸ್ವತಂತ್ರರು, ಸ್ವತಂತ್ರವಾಗಿ ಬಾಳುವುದನ್ನು ಕಲಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಸ್ವತಂತ್ರದ ಭಾರತ ಜೋಡೋ ಯಾತ್ರೆ. ಆ ಭಾರತ ಜೋಡೋ ಯಾತ್ರೆಯಲ್ಲಿ ನಮ್ಮ ನರಸಿಂಹರಾಜ ಕ್ಷೇತ್ರ, ಕೆ ಆರ್ ಕ್ಷೇತ್ರ, ಚಾಮರಾಜ ಕ್ಷೇತ್ರ, ಮೂರು ಕ್ಷೇತ್ರಗಳು ಒಳಗೊಂಡು ಅದ್ಭುತವಾಗಿ, ಯಾರೂ ಜನ ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಜನ ಬಂದು ನಮ್ಮ ರಾಹುಲ್ ಗಾಂಧಿಯವರ ಕೈ ಬಲಪಡಿಸುವುದರೊಟ್ಟಿಗೆ ಭಾರತ ದೇಶ ಇರೋದು ಇಂಟಿಗ್ರಿಟಿ ಅನ್ನೋದನ್ನು ನಾವು ಬಿಂಬಿಸಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಚಾಮರಾಜ ಕ್ಷೇತ್ರದಲ್ಲಿ ಟಿಪ್ಪು ಅವರು ಭಾರತ್ ಜೋಡೋ ಯಾತ್ರೆಯ ಪೂರಕವಾಗಿ ಒಂದು ಸಭೆಯನ್ನು ಕರೆದು ಈ ಭಾಗದಲ್ಲಿ ಒಂದು ನಡೆಯನ್ನು ನಡೀತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, ಹಿಂದಿನ 8 ವರ್ಷದಿಂದ BJP ಸರ್ಕಾರ ನಮ್ಮ ದೇಶದಲ್ಲಿ ಬಂದಾದ ನಂತರ ಇಡೀ ನಮ್ಮ ದೇಶದ ವಾತಾವರಣನೇ ಕೆಟ್ಟೋಗಿದೆ. ಭಯದ ವಾತಾವರಣ ಇದೆ, ಜನ ಒಬ್ಬರು ನೋಡಿದ್ರೆ ಒಬ್ಬರದು ಕಂಡ್ರೆ ಆಗ್ತಾಯಿಲ್ಲ, ಜಾತಿ ಬೀಜ ಹಾಕಿ ಜನಕ್ಕೆ ಒಡಕು ತರ್ತಾ ಇದ್ದಾರೆ. ಇದರಿಂದ ನಮ್ಮ ದೇಶಕ್ಕೆ ಒಡಕು ಬರ್ತಾ ಇದೆ, ದೇಶ ಅದನ್ನೇ ಒಡಕು ಬಂದಂಗೆ ಕಾಣಿಸ್ಕೋತಾ ಇದೆ. ಆ ನಿಟ್ಟಿನಲ್ಲಿ ಆ ಸರ್ಕಾರಗಳು ನಡೀತಾ ಇದೆ. ಕೇಂದ್ರ ಸರ್ಕಾರದ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು, BJP ಸರ್ಕಾರಗಳು ಎಲ್ಲೆಲ್ಲಿದೆಯೋ ಅದೇ ರೀತಿ ಅವರು ನಡೀತಾ ಇದ್ದಾರೆ. ಒಂದು ಕೌಮಿಗೆ ಪಿನ್ ಪಾಯಿಂಟ್ ಮಾಡಿ ಸಮಸ್ಯೆಗಳನ್ನು ತರೋದು, ಅವ್ರನ್ನ ಸಮಸ್ಯೆಗಳನ್ನ ಉಂಟು ಮಾಡಿ ಅವ್ರನ್ನ ಜೀವನವನ್ನು ಅರ್ಧ ಸ್ಥಿತಿಯಲ್ಲಿ ಇದು ಮಾಡಿಕೊಡೋದು, ಆ ರೀತಿ ನಡ್ಕೋತಾರೆ. ಇದನ್ನು ವಿರೋಧಿಸಿ ನಮ್ಮ ರಾಹುಲ್ ಗಾಂಧೀಜಿಯವರು ಭಾರತ್ ಜೋಡೋ ಯಾತ್ರೆ ಅಂತ ಈ ದೇಶ ಉದ್ದ ಅಗಲಕ್ಕೂ ಸುಮಾರು 3,500 ಕಿಲೋಮೀಟರ್ ಕಾಲ್ನಡೆ ನಡೀತಾ ಇದೆ. ಇದರ ಉದ್ದೇಶ ಒಂದೇ, ಎಲ್ಲ ದೇಶದ ಜನರಿಗೆ ತಿಳಿಸ್ಕೊಡೋಕ್ಕೆ ಈ ಭಾರತ್ ಜೋಡೋ ಯಾತ್ರೆಯಿಂದ ದೇಶ ಜೋಡೋ ಅನ್ನೋದೊಂದು ಕಾರ್ಯಕ್ರಮ ಮಾಡವ, ಎಲ್ಲರೂ ಒಗ್ಗಟ್ಟಾಗವ, ಎಲ್ಲರೂ ಒಗ್ಗಟ್ಟಾಗಿ ಈ BJP ಸರ್ಕಾರವನ್ನು ಈ ದೇಶದಿಂದ ಹೊಡೆಸಿ ನಾವು ಮತ್ತೊಮ್ಮೆ ಭಾರತ, ಅಖಂಡ ಭಾರತ ಕಟ್ಟವ ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯವರು ನಡೀತಾ ಇದ್ದಾರೆ. ಈಗಾಗಲೇ ಕೇರಳದಿಂದ ಪ್ರಾರಂಭ ಮಾಡಿ ಬರ್ತಾ ಇದ್ದಾರೆ, ಬಹುಶಃ ಮೈಸೂರು ನಗರಕ್ಕೆ 30ನೇ ತಾರೀಕು ಗುಂಡ್ಲುಪೇಟೆ ಬರ್ತಾರೆ, ಮೈಸೂರು ನಗರಕ್ಕೆ ಬೆಳಗ್ಗೆ 3ನೇ ತಾರೀಕು ಇದೇ ರಸ್ತೆಯಿಂದ ಪಾಸ್ ಆಗ್ತಾರೆ. ಅದೊಂದು ಕಾರಣಕ್ಕೋಸ್ಕರ ನಾವು ಕಾಂಗ್ರೆಸ್ ವರ್ಕರ್ಸ್ಗಳು, ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಜನರ ಮಧ್ಯೆ ಒಂದು ಜಾಗೃತಿ ಮೂಡಿಸೋಕ್ಕೆ ಇಂಥ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಮೈಸೂರು ನಗರದಲ್ಲಿ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ನಮ್ಮ ಟಿಪ್ಪು ಅವರು ಮಾಡ್ತಾಯಿದ್ದಾರೆ. ನಿಜಕ್ಕೂ ಇದೆ ಈ ದೇಶದಲ್ಲಿ, ಭಾರತೀಯ ಇತಿಹಾಸದಲ್ಲಿ, ಅದರಲ್ಲೂ ನಮ್ಮ ಯುವ ನಾಯಕರು ರಾಹುಲ್ ಗಾಂಧಿಯವರು
ಇದೆ 29ನೇ ತಾರೀಕು ಕೇರಳದಿಂದ ಕರ್ನಾಟಕದ ಗಡಿ ಭಾಗಕ್ಕೆ ಬಂದು 30ನೇ ತಾರೀಕು ಕರ್ನಾಟಕದಲ್ಲಿ ಪಾದಯಾತ್ರೆ ಪ್ರಾರಂಭ ಆಗುತ್ತದೆ ಕರ್ನಾಟಕದಲ್ಲಿ ಸುಮಾರು 25 ದಿನಗಳ ಕಾಲ ಪಾದಯಾತ್ರೆಯಲ್ಲಿ ಅವರು ಹೋಗ್ತಾರೆ ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಗಳನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾನ್ಯ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಮತ್ತು ಪ್ರತಿಪಕ್ಷದ ನಾಯಕರು ನಮ್ಮ ಪಕ್ಷದ ನಾಯಕರಾದಂತ ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲ ರೀತಿಯ ಕ್ರಮಗಳನ್ನು ಇದರ ಸಲುವಾಗಿ ಮೈಸೂರು ನಗರಕ್ಕೂ ಸಮೇತ ಅವರು 3ನೇ ತಾರೀಕು ಬೆಳಿಗ್ಗೆ ಪಾದಯಾತ್ರೆ ಪ್ರಾರಂಭ ಮಾಡಿ ಇದೇ ಅಶೋಕ ರಸ್ತೆ ಮುಖೇನ ಅವರು ಮೇಲ್ಕೋಟೆ ಅಂದ್ರೆ ಶ್ರೀರಂಗಪಟ್ಟಣ ಹೋಗ್ತಾರೆ 29ರ ರಾತ್ರಿ ಮೈಸೂರಿನಲ್ಲಿ ಬಂದು ಅವರು ತಂಗುತ್ತಾರೆ 30ನೇ ತಾರೀಕು ಬೆಳಿಗ್ಗೆ 6:30ಗೆ ಅವರು ಫ್ಲಾಗ್ ಹೈಸ್ಟ್ ಮಾಡಿ 7 ಗಂಟೆಗೆ ಸರಿಯಾಗಿ ಪಾದಯಾತ್ರೆ ಅವರು ಹಾರ್ಡಿಂಗ್ ಸರ್ಕಲ್ ಮುಖೇನ ಪ್ಯಾಲೇಸ್ ಸರ್ಕಲ್ಗೆ ಬಂದು ಅಲ್ಲಿಂದ ಬಲಭಾಗಕ್ಕೆ ಹಾರ್ಡಿಂಗ್ ವೃತ್ತ ಕ್ಷಮಿಸಬೇಕು ಕ್ಲಾಕ್ ಟವರಿಂದ ಅಶೋಕ ರೋಡ್ ಮೇಲೆ ಬಂದು ಟಿಪ್ಪು ಸರ್ಕಲ್ಗೆ ಹೋಗ್ತಾರೆ ಟಿಪ್ಪು ಸರ್ಕಲಿಂದ ಬನ್ನಿಮಂಟಪದಿಂದ ಕೊಲಂಬಿಯಾ ಏಷ್ಯದಿಂದ ಶ್ರೀರಂಗಪಟ್ಟಣ ಕಳಸ್ತವಾಡಿಯವರಿಗೆ ಹೋಗ್ತದೆ ಕಳಸ್ತವಾಡಿಯವರಿಗೆ ಮೈಸೂರು ಜಿಲ್ಲೆ ಬರೋದರಿಂದ ಅದು ಕಳಸ್ತವಾಡಿ ಚಾಮುಂಡೇಶ್ವರಿ ಅಲ್ಲಿವರೆಗೆ ನಾವೆಲ್ಲರೂ 6 ಗಂಟೆಗೆ ಹಾರ್ಡಿಂಗ್ ಸರ್ಕಲಲ್ಲಿ ಸೇರಿ ಅವ್ರನ್ನ ಸ್ವಾಗತಿಸ್ಕೊಂಡು ಅಲ್ಲಿಂದ ಮೆರವಣಿಗೆಯಲ್ಲಿ ನಾವು ಕರ್ಕೊಂಡೋಗಿ ಅಲ್ಲಿವರೆಗೆ ಬಿಡ್ತಕ್ಕಂಥ ಕಾರ್ಯಕ್ರಮ 3ನೇ ತಾರೀಕು ಇವತ್ತು ಇದರ ಸಲುವಾಗಿ ಇಲ್ಲಿನ ಮಾಹಿತಿ ಕೊಡಲಿಕ್ಕೋಸ್ಕರ ಈ ಪ್ರದೇಶದ 26ನೇ ವಾರ್ಡ್ಗೆ ನಮ್ಮ ಟಿಪ್ಪು ಅವರ ಪತ್ನಿ ಕ್ಷೇತ್ರದಿಂದ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ದರು ಆ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಕ್ಕೆ ನಾವು ಇವತ್ತೊಂದು ದಿನ ಹೋಗ್ತಾ ಇದ್ದೀವಿ